ಗಂಡು ಮೆಟ್ಟಿದ ನಾಡಲ್ಲಿ ಪ್ರಧಾನಿ ಮೋದಿ ಅಬ್ಬರ ಜೋರಾಗಿದೆ. ಹುಬ್ಬಳ್ಳಿಯ ಹೊಸೂರು ಕ್ರಾಸ್ನಲ್ಲಿ ಜನವೋ ಜನ ಅಂತೆ. ಹೊಸೂರು ಕ್ರಾಸ್ನಲ್ಲಿ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಪ್ರಧಾನಮಂತ್ರಿಗಳನ್ನ ನೋಡಲಿಕ್ಕೆ. ಮೋದಿ ಭಾವಚಿತ್ರ ಹಿಡಿದು ಕಾತರದಿಂದ ಕಾಯ್ತಾ ಇದ್ದಾರೆ, ಜೊತೆಗೆ ಮೋದಿ ಮೋದಿ ಅಂತ ಘೋಷಣೆಗಳನ್ನು ಕೂಡ ಮೊಳಗಿಸ್ತಾ ಇದ್ದಾರೆ. ಮೋದಿಯನ್ನ ನೋಡಲು ಮಹಿಳೆಯರು, ಮಕ್ಕಳು, ವೃದ್ಧರು ಕಾತರದಿಂದ ಕಾಯ್ತಾ ಇದ್ದಾರಂತೆ. ಈ ದೇಶದ ಪ್ರಧಾನಿ ಅವರು 4 ವರ್ಷ ಆಯ್ತು ಬಂದು ಹುಬ್ಬಳ್ಳಿಗೆ, ನೋಡ್ಲಿಕ್ಕೆ ಆಗಿರೋದಿಲ್ಲ. ನಾವೊಮ್ಮೆ ಮೋದಿಯನ್ನು ನೋಡಬೇಕು ಅಂತ ಸಾಮಾನ್ಯ ಜನರಿಗೆ ಭಯಕೆ ಇರುತ್ತೆ, ಆಸೆ ಇರುತ್ತೆ. ಸೋ ಹೀಗಾಗಿ ಮೋದಿ ಮೋದಿ ಎನ್ನುವ ಘೋಷಣೆಗಳ ಜೊತೆಗೆ ಫೋಟೋ ಹಿಡಿದು ಮೋದಿಯನ್ನು ನೋಡಲು, ಮೋದಿಯವರನ್ನು ಕಣ್ತುಂಬಿಕೊಳ್ಳಲು ಕಾಯ್ತಾ ಇದ್ದಾರೆ. ಈ ಕುರಿತು ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಯಲ್ಲಪ್ಪ ಅಲ್ಲಿನ ಮಕ್ಕಳನ್ನ ಯುವಕರನ್ನ ಮಾತಾಡಿಸಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ರಾಷ್ಟ್ರೀಯ ಯುವಜನೋತ್ಸವ 2023 ಮೊಟ್ಟ ಮೊದಲ ಬಾರಿಗೆ ಧಾರವಾಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರಲ್ಲಿ ಅವಳಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲೇ ರಾಷ್ಟ್ರೀಯ ಯುವಜನೋತ್ಸವ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಇನ್ನೂ ಕೆಲವೇ ಕ್ಷಣಗಳಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಅಂದರೆ ಯುವ ಸಮೂಹವೇ ಇಲ್ಲಿ ಅಂತಂದರೆ ಕಾರ್ಯಕ್ರಮದತ್ತ ಈ ಒಂದು ಮೈದಾನದತ್ತ ಆಗಮಿಸ್ತಾ ಇದೆ. ಇಲ್ಲಿ ತಂಡೋಪ ತಂಡವಾಗಿ ಇಲ್ಲಿ ಅಂತಂದರೆ ಇಲ್ಲಿ ಯುವ ಸಮೂಹವೇ ಇಲ್ಲಿ ಆಗಮಿಸ್ತಾ ಇದೆ. ಇದರ ಪ್ರಕಾರ ಅಂತಂದ್ರೆ ಈಗಾಗಲೇ 25,000 ಇಲ್ಲಿ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. 25,000 ಆಸನಗಳನ್ನ ಮೀರಿ ಇಲ್ಲಿ ಅಂದ್ರೆ 50,000 ಯುವ ಸಮೂಹ ಯುವಕರು ಈ ಒಂದು ಕಾರ್ಯಕ್ರಮಕ್ಕೆ ನೋಂದಣಿಯನ್ನ ಮಾಡಿಕೊಂಡಿದ್ರು. ಅದರ ಪ್ರಕಾರ ಈಗಾಗಲೇ ಅಂತಂದ್ರೆ ಒಟ್ಟು ಪ್ರತ್ಯೇಕವಾಗಿ 2 ಮೈದಾನಗಳ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಾವು ಇರೋದು ಇವತ್ತಿನ ಒಂದು ಹುಬ್ಬಳ್ಳಿಯ ಒಂದು ರೈಲ್ವೆ ಮೈದಾನ. ಈ ಒಂದು ರೈಲ್ವೆ ಮೈದಾನದಲ್ಲಿ 3:40 ಇಲ್ಲಿ ಮೋದಿ ಇಲ್ಲಿ ಬಂದು ಇಳಿತಾರೆ. ಬಂದ ನಂತರ 4 ಗಂಟೆ ಸುಮಾರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ನಂತರ ಈ ಒಂದು ಈಗಾಗಲೇ ಅಂತ ಯುವಕರನ್ನ ಕುರಿತು ಇಲ್ಲಂತಾರೆ 30 ನಿಮಿಷಗಳ ಕಾಲ ಏನು ಮೋದಿ ಮಾತನಾಡ್ತಾರೆ. ಈ ಒಂದು ಮೋದಿಯ ಕಾರ್ಯಕ್ರಮವನ್ನ ವೀಕ್ಷಕರು ಈಗಾಗಲೇ ಅಂತಂದ್ರೆ ವೀಕ್ಷಣೆ ಮಾಡಲು ಪ್ರತಿಯೊಂದು ಕಾಲೇಜಿನಿಂದ, ಇವತ್ತು ಕೇವಲ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಭಾಗದಿಂದ ಯುವಕ ಯುವತಿಯರು ಇವತ್ತು ತಂಡೋಪ ತಂಡವಾಗಿ ಈ ಒಂದು ಮೈದಾನದತ್ತ ಆಗಮಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ಮೈದಾನದಲ್ಲಿ ಅಂದರೆ ಇಲ್ಲಿ 25,000-30,000 ಆಸನ ವ್ಯವಸ್ಥೆ ಮಾಡಿದ್ರೆ, ಇನ್ನೊಂದು ಕಡೆ ಅಂದ್ರೆ ಏನು ಹುಬ್ಬಳ್ಳಿಯ ಜಿಮ್ಖಾನ ಮೈದಾನ ಅಂತ ಹೇಳ್ತೀವಿ, ಈ ಒಂದು ಜಿಮ್ಖಾನ ಮೈದಾನದಲ್ಲಿಯೂ 25,000 ವಿದ್ಯಾರ್ಥಿಗಳಿಗೂ ಅಲ್ಲಿದು ಕುಳಿತುಕೊಂಡು ಈ ಒಂದು ಯುವ ಸಮೂಹ ಮೋದಿಯವರ ಉದ್ಘಾಟನೆ, ಏನು ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮ ಏನಿದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಮೋದಿಯವರ ಭಾಷಣ ಕೇಳಲು ಅಲ್ಲಿ ಸಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಈ ಕುರಿತು ಇಲ್ಲಿ ಯುವತಿಯರು ನಾನು ಮಾತಾಡ್ತೀನಿ. ಯಾವೂರಿಂದ ಬಂದಿರಿ ಮೇಡಮ್? ಸರ್, ನಾವು ಇಲ್ಲೇ ಧಾರವಾಡದಿಂದ ಬಂದಿರೋದು. ನಾವು JSS ಕಾಲೇಜಿಂದ ಬಂದಿರೋದು. ಸೊ ನಾವು ಮೋದಿಯವ್ರನ್ನ ಮೀಟ್ ಮಾಡೋಕ್ಕೆ ಮುಂಜಾನೆಯಿಂದ ಭಾಳ ಈಗಲೂ ವೇಟಿಂಗ್ ಮಾಡ್ತಿದ್ದೀವಿ ಸರ್. ನಾವು ಮೋದಿ ನೋಡ್ಬೇಕಾಗಿದ್ದಂದ್ರೆ ಬೇರೆ ಕಡೆ ರಾಷ್ಟ್ರಕ್ಕೆಲ್ಲ ಹೋಗಿ ಇದು ಮಾಡ್ಬೇಕಾಗಿತ್ತು. ನಮ್ಮ ಧಾರವಾಡಕ್ಕೆ ಬಂದಿದ್ದಾರೆ ಅದೇ ಖುಷಿ ಸರ್ ನಮಗೆ. ಸೊ ಅವ್ರು ನಮ್ಗೆ ಅವ್ರ ಆಡಳಿತದಲ್ಲಿ ನಾವು ಇದ್ದೀವಿ ಅನ್ನೋದೇ ಅದೇ ನಮ್ಮ ಲಕ್ಕಿ ಸರ್. ನಾವು ಅವ್ರನ್ನ ಇಷ್ಟು ಸಮೀಪಿಂದ ನೋಡ್ತಿದ್ದೀವಿ, ಅದು ಧಾರವಾಡದಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂದರೆ ಲಿಟ್ರಲಿ ಭಾಳ ಖುಷಿ ಆಗ್ತಿದೆ ಸರ್. ಅವ್ರಂಥ ಪ್ರಧಾನಮಂತ್ರಿ ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಸೊ ನಮ್ಮ ಭಾಳ ಹತ್ತಿರದಿಂದ ನೋಡ್ತಿದ್ದೀವಿ ಅನ್ನೋದೇ ಖುಷಿ ಸರ್. ಸೊ ನೋಡಿ ನೋಡಿ ಇಷ್ಟೆಲ್ಲ ನಮ್ದು JSS ಕ್ರೌಡ್ ಸರ್, ಮಾರ್ನಿಂಗ್ ಇಂದ ವೇಟ್ ಮಾಡ್ತಿದ್ದೀವಿ. ಕ್ಲಾಸಸ್ಸಿನೂ ಅಷ್ಟು ಜಾಸ್ತಿ ತಗೊಂಡಿಲ್ಲ ಸರ್. ಕ್ಲಾಸಸ್ ಎಲ್ಲರೂ ಒಂದೇ ಕಡೆ ಕರ್ಕೊಂಬಂದು ನಾವು ಲಿಟರ್ಲಿ ಈಗ ಕ್ಷಣಗಳನ್ನ ಆರಂಭವಾಗಿದೆ. ನಾವು ಲಿಟರ್ಲಿ ಭಾಳ ವೇಟ್ ಮಾಡ್ತಿದ್ದೀವಿ ಸರ್. ಈಗ ಮೊಟ್ಟ ಮೊದಲ ಮಾರಿಗೆ ಯುವಜನೋತ್ಸವವನ್ನು, ರಾಷ್ಟ್ರೀಯ ಯುವಜನೋತ್ಸವವನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮನ ಮೋದಿ ಅವರು ಉದ್ಘಾಟನೆ ಮಾಡ್ತಿದ್ದಾರೆ, ಈ ಬಗ್ಗೆ ಏನಂತೀರಿ? ಖುಷಿ ತಂದಿದೆ ಇದೆಲ್ಲ? ಬಹಳ ಖುಷಿ ಆಗ್ತಿದೆ ಸರ್. ಈಗಿನ ಯುವಜನಕ್ಕೆ ಸ್ಫೂರ್ತಿ ಅಂದ್ರೆ ಮೋದಿಜಿಯವರು. ಅವ್ರು ಬಂದು ಈ ತರ ನಮ್ಗೆ ಸ್ಪೀಚ್ ಕೊಟ್ರೆ, ನಮ್ಮ ಎಲ್ಲಿ ಬಂದು ಸ್ಪೀಚ್ ಕೊಡ್ತಾರೆ ಸರ್, ಅವ್ರು ತುಂಬಾ ಏಳಿಗೆ ಆಗತ್ತೆ ಆ ಪ್ಲೇಸ್ ಅಂತ. ಸೊ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಆ ಕಡೆ ಹಂಗೆಲ್ಲ ಕಮ್ಮಿ ಸರ್. ಕಂಪೇರ್ ಟು ನಾವು ಬೆಂಗಳೂರು ಹಂಗೆಲ್ಲ ನೋಡಿದ್ರೆ ಅಲ್ಲೆಲ್ಲ ಫಾರ್ವರ್ಡ್ ಇರ್ತಾರೆ. ಸೊ ನಮ್ಮ ಕಡೆಯಿಂದ ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಕಮ್ಮಿ. ಸೊ ಹಿಂಗೆ ಮೋದಿ ಎಲ್ಲ ಬಂದು ಸ್ಪೀಚ್ ಕೊಟ್ರೆ ನಮ್ಮ ಯುವಜನತೆ ಎಚ್ಚೆತ್ಕೊಳ್ಳುತ್ತೆ ಅನ್ನೋದಕ್ಕೆ ನಿಜವಾಗಿ ಅವ್ರು ಬಂದಿರೋದು ನಮ್ಮ ಉತ್ತರ ಕರ್ನಾಟಕಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್. ನಾವಂತೂ ತುಂಬಾ ಕಾಯ್ತಿದ್ದೀವಿ. ಬಹಳ ಖುಷಿ. ಥ್ಯಾಂಕ್ ಯು ಸರ್. ನರೇಂದ್ರ ಮೋದಿ ಅವ್ರನ್ನ ನಾವು ಈ ಭಾಗದಲ್ಲಿ ಬಂದಾಗ ಕೇವಲ
ರಾಜಕೀಯ ಸಮಾವೇಶಗಳಲ್ಲಿ ಮಾತ್ರ ನೋಡ್ತಾ ಇದ್ವಿ. ಆದರೆ ಈ ಬಾರಿ ಅದರಲ್ಲಿ ಯುವಕರ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯುವಜನೋತ್ಸವದ ಕಾರ್ಯಕ್ರಮದಲ್ಲಿ ಮೋದಿ ಅವರು ನಾನು ಅದರಲ್ಲಿ ಅವರ ಮುಂದಗಡೆ ನಿಂತು ನಾನು ಕುಳಿತುಕೊಳ್ಳೋದು ನೋಡಲಿಕ್ಕೆ ನನಗೆ ಬಹಳಷ್ಟು ಖುಷಿ ತಂದಿದೆ. ಹೀಗಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಬಂದು ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮವನ್ನ ಅವರ ಭಾಷಣ ಕೇಳಲು ಈಗಾಗಲೇಂತ್ರ ಉತ್ಸುಕರಾಗಿದ್ದೇವೆ. ತುದಿಗಾಲಲ್ಲಿ ಅವರ ಭಾಷಣಕ್ಕೆ ನಿಂತಿದ್ದೇವೆ ಅನ್ನೋದು ಈ ವಿದ್ಯಾರ್ಥಿನಿಯ ಮಾತು. ಕ್ಯಾಮೆರಾ ಪರ್ಸನ್ ರವಿ ಜೊತೆ ಎಲ್ಲಪ್ಪ ಸೊಲರೂಪ ಟಿವಿ 5 ಹುಬ್ಬಳ್ಳಿ.